ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ 500 ರೂಪಾಯಿ ಒಳಗಡೆ ಇರುವಂಥ ಮೈಕ್ಗಳನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕೂಡ ಚೆನ್ನಾಗಿರುವಂಥ ಮೈಕ್ಗಳೇ, ಒಂದು ವ್ಯಾರಂಟಿ ಇರುವಂಥ ಒಂದು ಮೈಕ್ಗಳೇ, ಆಯಿತಾ? ಸೊ ಇದನ್ನು ನೀವು ಯೂಟ್ಯೂಬ್ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ನೀವು ಯೂಸ್ನ ಮಾಡ್ಬೋದು. ಸೊ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಬಂದಾಗ ಯೂಟ್ಯೂಬ್ಗೆ 500 ರೂಪಾಯಿ ಒಳಗಡೆ ಇರುವಂಥ ಮೈಕನ್ನೇ ನಾನು ತಗೊಳ್ತಿದ್ದು. ಓಕೆ, ಅದನ್ನೇ ಯೂಸ್ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಇದನ್ನೇ ಸಜೆಸ್ಟ್ ಮಾಡ್ತೀನಿ. ಸೊ ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದಕ್ಕೆ ಒಂದು ಒಳ್ಳೆ ಸುಮಾರಾಗಿದ್ದರೆ ಒಂದು ಫೋನ್ ಇದ್ದರೆ ಸಾಕು, ಆ್ಯಂಡ್ ಅದ್ರ ಜೊತೆಗೆ ಒಂದು ಮೈಕ್ ಇದ್ದರೆ ಸಾಕು. ಯಾಕೆಂತಂದರೆ ಕ್ಯಾಮ್ರಾದಲ್ಲಿ ಒಂದು ಫೋನ್ ಇದೆ ಅಂತಂದರೆ ಒಂದು ಕ್ಯಾಮ್ರಾದಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ವೀಡಿಯೋ ಬಂದೇ ಬರುತ್ತೆ. ಇನ್ನು ಮೈಕ್ ಇತ್ತು ಅಂತಂದರೆ ಒಳ್ಳೆ ವಾಯ್ಸ್ ಕ್ವಾಲಿಟಿ ಬಂದ್ಬಿಡುತ್ತೆ. ವಾಯ್ಸ್ ಕ್ವಾಲಿಟಿ ಬಂತು ಅಂತಂದರೆ ಸಾಕು, ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಕ್ಲಿಕ್ ಆಗುತ್ತೆ, ಕಂಟೆಂಟ್ ಇತ್ತು ಅಂತಂದರೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ 500 ರೂಪಾಯಿ ಒಳಗೆ ಯಾವುದಾದ್ರೂ ಒಂದಷ್ಟು ಮೈಕ್ಗಳನ್ನ, 5 ಮೈಕ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದರ ನೀವು ಯಾವುದಾದ್ರೂ ನೀವು ತಗೋಬೋದು. ಓಕೆ, ಸೊ ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಲೈಕು ಬನ್ನಿ, ಇವತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನಿಮಗೆ 4 ಕಲರ್ ಮೈಕ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಸಜೆಸ್ಟ್ ಮಾಡ್ತಾ ಇರುವಂಥ 4 ಕಲರ್ ಮೈಕ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಕ್ಚುಲಿ 5 ಮೈಕ್ಗಳನ್ನು ನಿಮಗೆ ಸಜೆಸ್ಟ್ ಮಾಡಬೇಕಿತ್ತು. ಒಂದು ಮೈಕ್ ಬಂದು ಅಮೆಝಾನಿಂದ ರಿಮೂವ್ ಮಾಡಿಬಿಟ್ಟಿದ್ದಾರೆ, ಅದರಿಂದ ಅದೊಂದು ಮಿಸ್ ಆಗುತ್ತೆ. ಸೊ ಅದರಿಂದ ಟೋಟಲಾಗಿ 4 ಕಲರ್ ಮೈಕ್ನ ನಾನು ಇವತ್ತು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ 4ನೇ ರ್ಯಾಂಕಲ್ಲಿ ಬರುವಂಥ ಒಂದು ಮೈಕ್ ಏನಿರುತ್ತೆ, ಸೊ ಇದು ಸುಮಾರಾಗಿರುವಂಥ ಮೈಕ್ ಆಗಿರುತ್ತೆ. 3ನೇ ರ್ಯಾಂಕಲ್ಲಿ ಬರುವಂಥ ಮೈಕು ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದು. 2ನೇ ರ್ಯಾಂಕಲ್ಲಿ ಬರುವಂಥ ಮೈಕು 3ನೇ ರ್ಯಾಂಕ್ಗಿಂತ ಚೆನ್ನಾಗಿರುವಂಥ ಮೈಕು. ಸೊ 1ನೇ ರ್ಯಾಂಕಲ್ಲಿ ಬರುವಂಥ ಒಂದು ಮೈಕ್ ಏನಿದೆ, ಇದು ಎಲ್ಲದಕ್ಕಿಂತ ಚೆನ್ನಾಗಿರುವಂಥ ಮೈಕ್ ಆಗಿರುತ್ತೆ. ಸೊ ಅಲ್ಲಿಗೆ ನಂಬರ್ 1 ಮೈಕ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ 500 ರೂಪಾಯಿ ಒಳಗೆ ಸಿಗುವಂಥ ಮೈಕನ್ನು. ಸೊ ಇವಾಗ ನಾವು 4ನೇ ರ್ಯಾಂಕಲ್ಲಿ ಯಾವುದು ಒಂದು ಮೈಕ್ ಇದೆ ಅಂತ ನೋಡೋಣ. ಸೊ ಬ್ರ್ಯಾಂಡ್ ಬಂದು ಎನ್ರಾ ಸಿನರ್ ಅಂತಂದ್ಬಿಟ್ಟು. ಸೊ ಈ ಒಂದು ಬ್ರ್ಯಾಂಡಿಂದ ಈ ಒಂದು ಮೈಕ್ ಸಿಗ್ತಾ ಇರುವಂಥದ್ದು. ಈ ಒಂದು ಮೈಕ್ ಬೆಲೆ ನಿಮಗೆ 339 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಓಕೆ, ಸೊ ಈ ಒಂದು ಮೈಕನ್ನು ನೀವು ಫೋನ್ಗೆ ನೀವು ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. ಇವಾಗ ನೀವು ಮೈಕನ್ನು ನೀವು ನೋಡ್ತಾ ಇದ್ದೀರಾ ಯಾವ ಥರ ಕ್ವಾಲಿಟಿ ಇದೆ ಅಂತಂದ್ಬಿಟ್ಟು. ಸೊ 3.5 mm ಜಾಕ್ ಕೊಟ್ಟಿರ್ತಾರೆ, ಬೇಕಾದರೆ ನೀವು ಇಲ್ಲಿ ಕೆಳಗಡೆ ಸ್ವೈಪ್ ಮಾಡಿ ಕನೆಕ್ಟರ್ ಟೈಪ್ನು ಕೂಡ ನೋಡಿಕೊಂಡು ಒಂದು ಸಲ ಪರ್ಚೇಸ್ ಮಾಡಿಕೊಡಿ. ಸೊ ಅದಕ್ಕೆ 3.5 mm ಜಾಕ್ ಕೊಟ್ಟಿದ್ದಾರೆ. ಸೊ ಮೊಬೈಲ್ಗೆ ಇದು ಸಪೋರ್ಟ್ ಆಗುತ್ತೆ. ಸೊ ಇದು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರುವಂಥ ಒಂದು 4ನೇ ಮೈಕು 339 ರೂಪಾಯಿಗೆ. ಸೊ ಟ್ಯಾಬ್ಲೆಟ್, ಸ್ಮಾರ್ಟ್ಫೋನ್ ಮತ್ತು ಲ್ಯಾಪ್ಟಾಪ್ ಇದಕ್ಕೆಲ್ಲ ನೀವು ಕನೆಕ್ಟ್ ಮಾಡ್ಕೋಬೋದು. ಇನ್ನು 3ನೇ ಮೈಕ್ನ ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ, ಈ ಒಂದು ಮೈಕು ನಿಮಗೆ ಕೇವಲ 200 ರೂಪಾಯಿ ಒಳಗೆ ಸಿಗ್ತಾ ಇದೆ, ಕೇವಲ 195 ರೂಪಾಯಿಗೆ ಸಿಗ್ತಾ ಇದೆ. ಇದು ಕೂಡ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋಬೋದು, ಬೇಕಾದರೆ ಇಲ್ಲಿ ನೀವು ಕೊಟ್ಟಿದ್ದಾರೆ ನೋಡ್ಬೋದು, 3.5 mm ಜಾಕ್ ಅಂತ. ಇದನ್ನು ನಾನು 3ನೇ ರ್ಯಾಂಕಲ್ಲಿ ಮಡಗಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕು ಕೂಡ ಇದೆ, ಒಂದು ಸಲ ಚೆಕ್ಔಟ್ ಮಾಡಿ ಎಲ್ಲರೂ ಕೂಡ. ಸೊ ಮೈಕು ಕೂಡ ನೋಡ್ತಾ ಇದ್ದೀರಾ, ತುಂಬ ಒಂದು ಸುಮಾರಾಗಿ ಒಂದು ಲೆಂತ್ ಇರುತ್ತಷ್ಟೇ, ಆಯಿತಾ? ಫುಲ್ಲು ಲೆಂತ್ ಇರಲ್ಲ, ಒಂದು ರೇಂಜ್ಗಿರುತ್ತೆ. ಓಕೆ, ಸೊ ಈ ಒಂದು ಮೈಕನ್ನು ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು. ಓಕೆ ಗೈಸ್, ಇನ್ನು 2ನೇ ರ್ಯಾಂಕ್ನಲ್ಲಿ ನಾನು ಮಡಗಿರುವಂಥ ಮೈಕ್ ಯಾವುದಪ್ಪ ಅಂತಂದರೆ, ಬ್ರ್ಯಾಂಡ್ ಬಂದು ಚೆನ್ನರಿಕ್ ಅಂತಂದ್ಬಿಟ್ಟು. ಸೊ ಇದು ನಿಮಗೆ 199 ರೂಪಾಯಿಗೆ ಸಿಗ್ತಾ ಇದೆ. ಈ ಒಂದು ಮೈಕು ಕೂಡ ಕಲರ್ ಮೈಕ್ ಆಗಿರುತ್ತೆ. ಸೊ ಇದು ಕೂಡ ನಿಮಗೆ 3.5 mm ಜಾಕನ್ನು ಹೊಂದಿರುತ್ತೆ. ಸೊ ಇದನ್ನು ನೀವು ಮೊಬೈಲ್ಗೆ ಆರಾಮಾಗಿ ಕನೆಕ್ಟ್ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನೀವು ಉಪಯೋಗಿಸ್ಕೋಬೋದು. 200 ರೂಪಾಯಿ ಒಳಗೆ ಒಂದು ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ನಂಬರ್ 1 ಮೈಕ್ ಹೋಗೋಣ. ಸೊ ಈಗ ಯಾವುದೆಲ್ಲ ಮೈಕ್ ಹೇಳಿದೆ ಅದಕ್ಕಿಂತ ಎಲ್ಲದಕ್ಕಿಂತ ಚೆನ್ನಾಗಿರುವಂಥ ಮೈಕು ಇದಾಗಿರುತ್ತೆ. ಈ ಒಂದು ಮೈಕ್ ಲಿಂಕನ್ನು ಕೂಡ ನಂಬರ್ 1 ಅಂತ ಹಾಕ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಇಲ್ಲಿ ನೋಡ್ಬೋದು ಮೈಕ್ ಯಾವ ಥರ ಇದೆ ಅಂತ. ಸೊ ಮೊದಲನೇದಾಗಿ ಈ ಒಂದು ಮೈಕು ನಿಮಗೆ ಲೆಂತಿ ಸ್ವಲ್ಪ ಸಿಗುತ್ತೆ, ಆ್ಯಂಡ್ ಒಂದು ಪೌಚು ಕೂಡ ಸಿಗುತ್ತೆ ಇದರ ಜೊತೆಗೆ. ಸೊ ಒಂದು ಒಳ್ಳೆ ಬಾಕ್ಸು ಕೂಡ ಸಿಗುತ್ತೆ, ಆ್ಯಂಡ್ ಇದನ್ನು ನೀವು ಮೊಬೈಲ್ಗೂ ಕನೆಕ್ಟ್ ಮಾಡ್ಕೋಬೋದು, ಆ್ಯಂಡ್ ನೀವು ಬೇರೆ ಒಂದು ಡಿವೈಸ್ಗೂ ಕೂಡ ಕನೆಕ್ಟ್ ಮಾಡ್ಕೋಬೋದು. ಸೊ ಇದರ ಪ್ರೈಸ್ ಬಂದು 489 ರೂಪಾಯಿಗೆ ನಿಮಗೆ ಇದು ಸಿಗ್ತಾ ಇರುವಂಥದ್ದು. ಬೇಕಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 3.5 mm ಜಾಕನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಕೆಲವೊಂದಷ್ಟು ಫೋಟೋಸ್ಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಫೋಟೋಸ್ಗಳನ್ನ ನೋಡಿಕೊಂಡು ನೀವು ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡ್ಬೋದು. ಕ್ಲಿಯರ್ ಸೌಂಡು, ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ, ಲಾಂಗ್ ಕಾರ್ಡು ಕೂಡ ಇದರಲ್ಲಿ ಇರುತ್ತೆ. ಓಕೆ, ಇದನ್ನು ನೀವು ಕಲರ್ ಮೈಕಾಗಿ ಯೂಸ್ ಮಾಡ್ಬೋದು. ಸೊ ನೀವು ನೋಡ್ಬೋದು ಕಲರ್ಗೆ ಹಾಕ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಕ್ಲಿಪ್ಪು ಕೂಡ ಇರುತ್ತೆ ನೀವು ಕಲರ್ಗೆ ಅಟ್ಯಾಚ್ ಮಾಡೋದಕ್ಕೆ. ಸೊ ನೀವು ಕನೆಕ್ಟಿವಿಟಿ ನೋಡೋದಾದರೆ ಟ್ಯಾಬು ಮತ್ತು ಮೊಬೈಲು, ಸಿಸ್ಟಮು, ಲ್ಯಾಪ್ಟಾಪು, ಮೊಬೈಲ್ ಆಮೇಲೆ ಕ್ಯಾಮ್ರಾ ಗಿಮ್ರಾ ಎಲ್ಲದಕ್ಕೂ ಕೂಡ ನೀವು ಕನೆಕ್ಟ್ ಮಾಡಿಕೊಂಡು ನೀವು ಈ ಒಂದು ಮೈಕನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಕಣ್ರಪ್ಪ. ಇದು ನಂಬರ್ 1ನಲ್ಲಿ ಇಟ್ಟಿದ್ದೀನಿ. ಸೊ ಈ ಒಂದು ಮೈಕನ್ನೇ ತಗೊಳ್ಳಿ ಎಲ್ಲರೂ ಕೂಡ, 489 ರೂಪಾಯಿಗೆ ಸಿಗ್ತಾ ಇದೆ. ಸೊ 500 ರೂಪಾಯಿ ಒಳಗೆ ಚೆನ್ನಾಗಿರುವಂಥ ಮೈಕು. ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ 200 ರೂಪಾಯಿ ಒಳಗೆ 3ನೇ ರ್ಯಾಂಕು 2ನೇ ರ್ಯಾಂಕಲ್ಲಿ ಹೇಳಿದ್ನಲ್ಲ ಅವೆರಡು ಮೈಕ್ನ ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ 4ನೇ ಮೈಕ್ನ ನೀವು
ಟ್ರೈ ಮಾಡ್ಬೋದು, 339 ರೂಪಾಯಿಗೆ ಇದು ಸಿಗ್ತಾ ಇದೆ. ಸೊ ನನಗನ್ಸೋ ಪ್ರಕಾರ ಬೆಸ್ಟು ಇದೇನೇ 400 ರೂಪಾಯಿ ಮೈಕು. ಓಕೆ, ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಚೆಕ್ಔಟ್ ಮಾಡಿ, ಎಲ್ಲರೂ ಪರ್ಚೇಸ್ ಮಾಡಿ ಅಂತ ಹೇಳ್ತಾ. ಸೊ ನಿಮಗೆ ಯಾವ ಒಂದು ಮೈಕ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.